ಬನ್ನೀರು ಘಟ್ಟಕ್ಕೆ ಆಗಾಗ ಬರೋ ಅವನನ್ನ ಕಂಡ್ರೆ ಜನಕ್ಕೂ ಭಯ, ಅವನ ಸಂಗಡಿಗರಿಗೂ ಭಯ. ಅಂತವನನ್ನ ಯಾರು ಸೆರೆ ಹಿಡಿಯೋಕೆ ಆಗಿರಲಿಲ್ಲ. ಆದ್ರೆ ನಿನ್ನೆ ರಾತ್ರಿ ಅವನ ಗರ್ವ ಭಂಗ ಆಗಿದೆ. ನಾನೇ ರಾಜ ಅಂತ ಮೆರೆತಿದ್ದವನ ಹೆಡೆಮುರಿ ಕಟ್ಲಾಗಿದೆ. ಹೀಗೆ ಅಜಾನುಬಾಹು ಎಲ್ಲಿದ್ದರೂ ಗುರುತಿಸಿಗಬಲ್ಲ. ಇವನಿಗೆ ಮಾರಕಾಸ್ತ್ರಗಳೇ ಬೇಡ, ಇವನ ಬಳಿ ಇರುವ ದಂತಗಳೇ ಮಾರಕಾಸ್ತ್ರಗಳಿಗಿಂತ ಅಪಾಯಕಾರಿ. ಒಂಟಿಯಾಗಿರುವುದನ್ನೇ ಇಷ್ಟಪಡುತ್ತಿದ್ದ ಈತ ದಟ್ಟ ಮರಗಳ ನಡುವೆ ಯಾರಿಗೂ ತಿಳಿಯದ ರೀತಿ ಇರ್ತಿದ್ದ. ಸುಮಾರು 35-40 ವರ್ಷ ವಯಸ್ಸಿನ ಈತನ ಹೆಸರು ರಂಗ. ಇವನಿಗೆ ರೌಡಿ ರಂಗ ಅನ್ನೋ ಹೆಸರೂ ಇದೆ. ರಂಗ ಬನ್ನೇರುಘಟ್ಟವಲ್ಲದೆ ಬನ್ನೇರುಘಟ್ಟಕ್ಕೆ ಹೊಂದಿಕೊಂಡಿರುವ ಪಶ್ಚಿಮ ಘಟ್ಟಗಳವರೆಗೆ ಒಂಟಿಯಾಗಿ ಓಡಾಡಿಕೊಂಡಿದ್ದವನು. ಇವನನ್ನ ಹಿಡಿಯುವವನೇ ಇಲ್ಲ. ಆದ್ರೆ ದಸರಾ ಆನೆಗಳು ಯಾವಾಗ ಬಂತೋ ರಂಗ ಅದರೆ ಬೆದರಿ ಹೋದ. ರಂಗನಿಗಿಂತ ಬಲಿಷ್ಠರಾಗಿರುವ ದಸರಾ ಆನೆಗಳು ರಂಗನನ್ನ ಹಿಡಿಯುವಲ್ಲಿ ಸಕ್ಸಸ್ ಆದವು. ಇದು ಎಲ್ಲ ಆನೆಗಳಿಗಿಂತ ವಿಭಿನ್ನವಾದಂತಹ ಆನೆ. ಇದು ನಮ್ಮ ಕರ್ನಾಟಕದಲ್ಲೇ ಒಂದು ಅತಿ ಹೆಚ್ಚು ಬುದ್ಧಿಶಕ್ತಿ ಮತ್ತು ಅತಿ ಹೆಚ್ಚು ದಾಳಿ ನಡೆಸುವಂಥ ಆಕ್ಟಿವಿಟೀಸ್ ಇರುವಂಥ ಒಂದು ಆನೆ. ಆದ ಕಾರಣ ನಮ್ಮ ಸುತ್ತಮುತ್ತಲಿನ ಕರ್ನಾಟಕದಲ್ಲಿ ಯಾವುದೂ ಕೂಡ ಇಷ್ಟು ದಾಳಿ ಮಾಡುವಂಥ ಆನೆ ಕಾಣಿಸ್ತಿರಲಿಲ್ಲ. ಮತ್ತು ದಷ್ಟಪುಷ್ಟವಾದಂಥ ಆನೆ ಮತ್ತು ಬಲಿಷ್ಠವಾದಂಥ ಕಾರಣನೇ ಹೌದು. ಒಂಟಿ ಸಲಗಾದ ಕಾರಣ ಇದಕ್ಕೆ ರೌಡಿ ರಂಗ ಅಂತೇಳಿ ಈ ಭಾಗದಲ್ಲಿ ಮಾವುತರು ಮತ್ತು ಅರಣ್ಯಾಧಿಕಾರಿಗಳು ಮತ್ತು ಸ್ಥಳೀಯರೆಲ್ಲ ಸೇರಿ ಈ ಒಂದು ಹೆಸರನ್ನ ನಮ್ಮ ಬನಾಯಾಟ ಸುತ್ತಮುತ್ತಲು ಇದನ್ನು ಕರಿತಾ ಇದ್ರು. ಒಟ್ಟಿನಲ್ಲಿ ರಂಗ ಬಹುತೇಕ ಎಲ್ಲಾ ಕಾಡುಗಳಲ್ಲಿನ ಮಾವುತರಿಗೆ ಮತ್ತು ಅಧಿಕಾರಿಗಳಿಗೆ ನಡುಕ ಹುಟ್ಟಿಸುತ್ತಿದ್ದವನು. ಅಕ್ಷರಶಃ ರೌಡಿಯಾಗಿಯೇ ಮೆರೆಯುತ್ತಿದ್ದವನು. ಅಂಥವನನ್ನ ಇದೀಗ ನೆಲಮಂಗಲ ಮತ್ತು ಮಾಗಡಿಯ ಮಧ್ಯಭಾಗದ ಬಂಟರಕುಪ್ಪಿ ಅರಣ್ಯ ಪ್ರದೇಶದಲ್ಲಿ ಸೆರೆ ಹಿಡಿದು ಬನ್ನೇರುಘಟ್ಟಕ್ಕೆ ತರಲಾಗಿದೆ. ಆದರೆ ಮುಂದೆ ರಂಗನನ್ನ ಪಳಗಿಸುವುದು ಹೇಗೆ ಅನ್ನೋ ಭಯವು ಬನ್ನೇರುಘಟ್ಟ ಅರಣ್ಯ ಸಿಬ್ಬಂದಿಗೆ ದೊಡ್ಡ ತಲೆನೋವಾಗಿದೆ. ಮಂಜುನಾಥ್, ಆನೇಕಲ್, ಸುವರ್ಣ ನ್ಯೂಸ್.